ಫ್ರೆಂಡ್ಸ್, ಬನ್ನಿ ಇವತ್ತು ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ನನಗಂತೂ ಪರ್ಸ್ನಲಿ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ರೈಸು. ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಮನೇಲಿ. ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಟ್ರೈ ಮಾಡಿ ನೀವು. ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಒಂದು 5 ನಿಮಿಷ ನೀರಲ್ಲಿ ಬೇಯಿಸ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ, ನೈಸಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ 2 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1 1.5 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಒಗ್ಗರಣೆಗೆ ಜೀರಿಗೆ, ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ. ಇದು ಪಲಾವ್ ಎಲೆ ನಾವೇ ಬೆಳೆದಿರೋದು ಫ್ರೆಂಡ್ಸ್, ನಮ್ಮ ಗಿಡದಲ್ಲೇ, ನಮ್ಮ ಇದು ಪಾಟಲ್ಲಿ ಇದೆ, ಚೆನ್ನಾಗಿದೆ ಫ್ರೆಂಡ್ಸ್ ಅದು ಪಲಾವ್ ಎಲೆ. ಇದು ಸೊಪ್ಪನ್ನ ಆ್ಯಸ್ ಯೂಶಲ್ಲು ಬಿಡಿಸ್ಕೊಂಡು ಬೇಯಿಸ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ, ಒಂದು 5 ನಿಮಿಷ ಬೇಯಿಸ್ಕೊಂಡು ರುಬ್ಬಿಟ್ಕೊಂಡಿರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ. ಅದಕ್ಕೆ ಒಂದು 3 ರಿಂದ 4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು ನನಗೆ ಟೇಸ್ಟು. ನೀವು ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಒಗ್ಗರಣೆಗೆ 2 ಏಲಕ್ಕಿಕಾಯಿ, 1-2 ಲವಂಗ, 1 ಚೂರು ಚಕ್ಕೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆದ ತಕ್ಷಣ ನೋಡಿ, ಫ್ರೈ ಆಗ್ತಾಯಿದೆ. ಇವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ, ಹಸಿ ಮೆಣಸಿನ್ಕಾಯಿ 2 ಸೇರಿಸ್ಕೊಂಡಿದ್ದೀನಿ ಇವಾಗ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಬನ್ನಿ, ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಆಪ್ಷನಲ್ಲು, ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಬಟ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ ಆಗಿದೆ. ನಾನೊಂದು ಚಿಕ್ಕದು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ, ಚಿಕ್ಕದು 1 ನಿಂಬೆಹಣ್ಣು ಗಾತ್ರದಷ್ಟು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇವಾಗ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಹುರ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಅದಕ್ಕೆ ಡ್ರೈ ಆಗಲಿ. ಇವಾಗ ನೋಡಿ, 1/4 ಟೀಸ್ಪೂನ್ ಗರಂ ಮಸಾಲ, 1/4 ಟೀಸ್ಪೂನ್ ಧನಿಯಾ ಪುಡಿ, 1/4 ಟೀಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ. 1/4 ಟೀಸ್ಪೂನ್ ಅಷ್ಟೇ ನಾನು ತೊಗೊಂಡಿರೋದು. ನೋಡಿ, ಜಸ್ಟ್ ಫ್ಲೇವರಿಗಂತ ಅಷ್ಟೇ ಅದನ್ನು ಹಾಕ್ಕೊಂಡಿರೋದು. ಅದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಹಾಕ್ಕೊಂಡ್ರಂತೂ ಟೇಸ್ಟು ಸೂಪರಾಗಿ ಬರುತ್ತೆ ಹೇಳ್ತೀನಿ. ಬೇಕಾದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು. ಎಣ್ಣೆ ಹಾಕ್ಕೊಂಡು ನೋಡಿ, ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಪಾಲಕ್ ಸೊಪ್ಪನ್ನ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಗೊಜ್ಜು ಮಾಡಿಟ್ಕೊಳ್ಬೇಕಾದ್ರೆ ಯಾವಾಗ ಬೇಕಾದರೂ ಅನ್ನ ಮಿಕ್ಸ್ ಮಾಡ್ಬೋದು, ಇಲ್ಲ ಅಂತಂದರೆ ಹಿಂಗೇ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೋಬೋದು. ಎಣ್ಣೆ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾರಲ್ಲಿ ತೊಳೆದಿದ್ದ ನೀರು ಇತ್ತಲ್ವ, ಅದನ್ನು ಹಾಕ್ಕೊಂಡು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಅದೇ. ರೆಡಿ ಆದ ತಕ್ಷಣ ಕಲರ್ ಚೇಂಜ್ ಆಗಿ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಬರುತ್ತೆ. ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ನೋಡಿ, ನೈಟ್ ಟೈಮ್ ಏನಾದರೂ ರೈಸ್ ಮಿಕ್ಕಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬೇಕಾದರೆ ಇದನ್ನು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇನ್ನೇನು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇವಾಗ ನೋಡಿ, ಕಲರ್ ಚೇಂಜ್ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಕರೆಕ್ಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು. ಇವಾಗ ಬನ್ನಿ, ಇದಕ್ಕೆ ರೈಸ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಸ್ವಲ್ಪ ಗೊಜ್ಜು ಎತ್ತಿಟ್ಕೊಳ್ಳಿ, ಇಲ್ಲ ನಿಮಗೆಲ್ಲ ಬೇಕು ಅಂದರೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಎಲ್ಲದಕ್ಕೂ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ, ಯಾಕೆಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಬೇಕಲ್ವ, ಅದಕ್ಕೋಸ್ಕರ ಫುಲ್ಲು ನಾನು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಿಟ್ಬಿಡಿ. ಮಿಕ್ಸ್ ಮಾಡಿ 2 ನಿಮಿಷ ಮುಚ್ಚಿಟ್ಟು ನೋಡಿ, ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇವಾಗ ಚಿನ್ಮಯ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕೇಳೋಣ. ಚಿನ್ಮಯ್ ಇಲ್ಲೇ ಟಿಫನ್ ಮಾಡ್ತಾಯಿದ್ದ.
ಸಾಲ ಇದೆ ಅಮ್ಮ. ಉಪ್ಪು ಖಾರ ರುಚಿ ಅಂತೂ ಸೇಮ್ ಚಿಕನ್ ಫ್ರೈ ಅನ್ನೋ ಥರ ಇದೆ ಅಮ್ಮ. ಸಾಕಾಗಿದೆ. ಇಷ್ಟ ಆಯ್ತಾ? ಹ್ಞೂ, ನಮ್ಗೆ ಸಖತ್ತು ಇಷ್ಟ ಆಯ್ತು.